ಚಿಕ್ಕಬಳ್ಳಾಪುರ ನಗರಸಭೆಗೆ ಇತ್ತೀಚೆಗೆ ಪಟ್ಟಣ ಪಂಚಾಯತಿಗಳ ಮುಖ್ಯಾಧಿಕಾರಿ ದರ್ಜೆಯ ಮಂಜುನಾಥ್ ಅವರನ್ನು ಪೌರಾಯುಕ್ತರನ್ನಾಗಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು, ಮಂಜುನಾಥ್ ಕಳೆದ 5-6 ತಿಂಗಳಿಂದ ಪೌರಾಯುಕ್ತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಆಡಳಿತಾರೂಢ ಶಾಸಕರೇ ಪೌರಾಯುಕ್ತರ ನೇಮಕಕ್ಕೆ ಶಿಫಾರಸು ಮಾಡಿದ್ದರು. ಚಿಕ್ಕಬಳ್ಳಾಪುರ ನಗರಸಭೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿದ್ದು ದೊಡ್ಡ ನಗರಸಭೆಯಾಗಿದ್ದು, ಸಮರ್ಪಕ ಅಧಿಕಾರಿಯನ್ನು ನೇಮಿಸುವಂತೆ ನಗರಸಭಾ ಸದಸ್ಯರು ಸರ್ಕಾರದ ಮೇಲೆ ಒತ್ತಡ ತಂದಿದ್ದರು. ಇದು ಕೈಗೂಡದೇ ಇದ್ದಾಗ ನಗರಸಭೆಯ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಪುರಸಭೆ ಕಾಯ್ದೆ ಪ್ರಕಾರ ನಗರಸಭೆಗಳಿಗೆ ಗ್ರೇಡ್ 1 ಅಥವಾ ಗ್ರೇಡ್ 2 ಪೌರಾಯುಕ್ತರನ್ನು ನೇಮಿಸಬೇಕೆಂದು ಸ್ಪಷ್ಟವಾದ ನಿಯಮವಿದೆ. ಈ ನಿಯಮವನ್ನು ಉಲ್ಲಂಘಿಸಿ ಪುರಸಭೆ ಮುಖ್ಯ ಅಧಿಕಾರಿ ದರ್ಜೆಯ ಮಂಜುನಾಥ್ ಅವರನ್ನು ಪೌರಾಯುಕ್ತರನ್ನಾಗಿ ನೇಮಿಸಿದ್ದು, ಈ ಕಾನೂನುಬಾಹಿರ ನೇಮಕವನ್ನು ರದ್ದುಪಡಿಸುವಂತೆ ನ್ಯಾಯಾಲಯದ ಮುಂದೆ ಎಸ್ಎಂ ರಫೀಕ್ ಮನವಿ ಸಲ್ಲಿಸಿದರು. ನ್ಯಾಯಾಲಯ ಎರಡೂ ಕಡೆ ವಾದವನ್ನು ಆಲಿಸಿ ಸರ್ಕಾರ ಪ್ರಸ್ತುತ ನೇಮಿಸಿರುವ ಅಧಿಕಾರಿಯನ್ನು ಕೂಡಲೇ ಬದಲಾಯಿಸುವಂತೆ ಆದೇಶ ಮಾಡಿದ್ದು, 4 ವಾರದಲ್ಲಿ ಸೂಕ್ತ ಅಧಿಕಾರಿಯನ್ನು ನೇಮಿಸುವಂತೆ ಆದೇಶ ನೀಡಿದ್ದಾರೆ. ಇದರಿಂದ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಅರ್ಹತೆ ಇಲ್ಲದೇ ಇರುವವರು ಪೌರಾಯುಕ್ತರಾಗಿದ್ದು ಇವರ ಹುದ್ದೆಗೂ ಸಂಚಕಾರ ಬರಬಹುದು ಎನ್ನಲಾಗಿದೆ. ನಮಸ್ಕಾರ, ನಾನು ಎಸ್ಎಂ ರಫೀಕ್, ಸೀನಿಯರ್ ಮುನ್ಸಿಪಲ್ ಕೌನ್ಸಿಲರ್ ಚಿಕ್ಕಬಳ್ಳಾಪುರ. ನಾನು 7ನೇ ಟರ್ಮ್ ಕೌನ್ಸಿಲರು, ಕಂಟಿನ್ಯೂಸ್ ಗೆಲ್ಕೊಂಡು ಬರ್ತಾ ಇದ್ದೀನಿ. ಜನ 7 ಟರ್ಮು ನಾನು ಗೆದ್ದಿದ್ದಾರೆ. ಊರಿನ ಹಿತದೃಷ್ಟಿಯಿಂದ ಏನು ಇವತ್ತು ಈ ಆರ್ಡರ್ ಮಾಡಿಸಿದ್ದೀನಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಪಡ್ತೇನೆ. ನಮ್ಮ ದೊಡ್ಡ ಮುನ್ಸಿಪಾಲಿಟಿ ಜಿಲ್ಲಾ ಕೇಂದ್ರ ಆಗಿದ್ದು ನಾನು ಮನವಿ ಮಾಡಿಕೊಂಡೆ ಅಲ್ಲಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಎಮ್ ಎಲ್ ಎ ಅವ್ರಿಗೂ. ಎಮ್ ಎಲ್ ಎ ಅವರು ಏನು ಉತ್ತರ ಕೊಡಲೇ ಇಲ್ಲ. ಹಾಗಾಗಿ ನಾನು ಮಂತ್ರಿಗಳು ಮೀಟ್ ಮಾಡಿದೆ, ಮಾಡಿ ಇದನ್ನು ಪೋಸ್ಟಿಂಗ್ಸ್ ಮಾಡಿ ಒಳ್ಳೆ ಆಫೀಸರ್ ಕೊಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದೀರಿ, ಏನೋ ಬೇರೆ ಒಳ್ಳೆ ಆಫೀಸರ್ ಹುಡುಕಿಸಿ ಪೋಸ್ಟಿಂಗ್ಸ್ ಮಾಡಿಕೊಡಿ, ಭಾಳಷ್ಟು ಸೆಂಟ್ರಲ್ ಪ್ಲೇಸ್ ಇದು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಕೋರ್ಟ್ಗಳಲ್ಲಿ ಕೂಡ ಕೇಸಸ್ ತುಂಬ ಇವೆ, ನಾವು ಆಸ್ತಿಗಳದ್ದು. ಸೊ ಅದನ್ನೆಲ್ಲ ಒಂದು ನೋಡೋಕ್ಕೆ ಒಬ್ಬ ಒಳ್ಳೆ ಸೀನಿಯರ್ ಆಫೀಸರ್ ಬೇಕು ಆಸ್ ಪರ್ ದಿ ಮುನ್ಸಿಪಲ್ ಆ್ಯಕ್ಟ್ ಅಂತ ಹೇಳಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.